ಸಚಿವ ಈಶ್ವರಪ್ಪನವರ ರಾಜೀನಾಮೆ ಬಹುತೇಕ ನಿಶ್ಚಿತವಾಗಿದೆ ಇವತ್ತು ಮಧ್ಯಾಹ್ನದ ವೇಳೆಗೆ ಈಶ್ವರಪ್ಪ ರಾಜೀನಾಮೆಯನ್ನು ಕೊಡ್ತಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಮೈಸೂರಿನಿಂದ ಹೊರಟಿರತಕ್ಕಂತ ಈಶ್ವರಪ್ಪ ಈಗ ಬೆಂಗಳೂರಿನತ್ತ ದೌಡಾಯಿಸಿ ಬರ್ತಾ ಇದ್ದಾರೆ 15 ನಿಮಿಷಕ್ಕೂ ಹೆಚ್ಚು ಕಾಲ ಫೋನ್ ನಲ್ಲಿ ಮಾತನಾಡುತ್ತಾ ಬೆಂಗಳೂರಿನತ್ತ ಈಶ್ವರಪ್ಪ ಬಂದಿದ್ದಾರೆ ಮತ್ತೊಂದೆಡೆ ಮಂಗಳೂರಿನಿಂದ ಬೆಂಗಳೂರಿನತ್ತ ಸಿಎಂ ಬರ್ತಾ ಇದ್ದಾರೆ ಅವರು ಕೂಡ ಮಂಗಳೂರಿನಲ್ಲಿ ಇದ್ದರು ಇವತ್ತು ಮಧ್ಯಾಹ್ನದ ವೇಳೆಗೆ ಅವರು ಕೂಡ ಬರ್ತಾರೆ ಸೋ ಬಂದು ನೇರವಾಗಿ ಸಿಎಂ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಕೊಡುತ್ತಾರೆ ಈಶ್ವರಪ್ಪ ಅಲ್ಲಿಗೆ ಆರೋಪವನ್ನ ಹೊತ್ತು ರಾಜೀನಾಮೆ ಕೊಡ್ತಾ ಇರತಕ್ಕಂತ ಎರಡನೇ ಮಂತ್ರಿ ಬಿಜೆಪಿ ಸರ್ಕಾರದಲ್ಲಿ ಈಶ್ವರಪ್ಪನವರು ಆಗ್ತಾರೆ ಮೊದಲು ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿದ್ದರು ಈಗ ಈಶ್ವರಪ್ಪನವರ ಸರದಿ ಕೆಎಸ್ ಈಶ್ವರಪ್ಪ ಆರ್ಡಿಪಿಆರ್ ಮಿನಿಸ್ಟರ್ ಗ್ರಾಮೀಣಾಭಿವೃದ್ಧಿ ಸಚಿವರು ಈಗ ರಾಜೀನಾಮೆಯನ್ನ ಕೊಡಬೇಕಾದಂತಹ ಸಂದರ್ಭಕ್ಕೆ ಬಂದಿದ್ದೆ ಯಾಕೆ ಅಂತಂದ್ರೆ ಅವರ ಮೇಲೆ ಬಂದಿರತಕ್ಕಂತ ಆರೋಪ ಎಫ್ಐಆರ್ ಆತ್ಮಹತ್ಯೆ ಎಲ್ಲವೂ ಕೂಡ ಒಂದು ರೀತಿ ಸುರುಳಿ ಸುರುಳಿಯಾಗಿ ಈಶ್ವರಪ್ಪನವರು ಸುತ್ತಿಕೊಂಡಿದೆ ಬೇರೆ ದಾರಿ ಇಲ್ಲ ಈಶ್ವರಪ್ಪನವರಿಗೆ ಹಾಗಾಗಿ ಆರೋಪ ಮುಕ್ತರಾಗುವವರೆಗೆ ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಡಲೇಬೇಕಾಗುತ್ತೆ ಪ್ರಕರಣದ ತನಿಖೆ ನಡೆದು ಕಾನೂನಾತ್ಮಕವಾಗಿ ಅವರೇನಾದರೂ ಒಂದು ವೇಳೆ ಆರೋಪ ಮುಕ್ತರಾದರೆ ಆಮೇಲೆ ಅದು ಪಕ್ಷದ ನಿರ್ಧಾರ ಮತ್ತೆ ತಗೋಬೇಕಾ ಬೇಡವಾ ಅಂತನ್ಬಿಟ್ಟು ಬಟ್ ಸದ್ಯಕ್ಕೆ ಆರೋಪ ಬಂದಿರೋದ್ರಿಂದ ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಡಲೇಬೇಕಾದಂತಹ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ ಹೈಕಮಾಂಡ್ ಕೂಡ ನಿರ್ದೇಶನವನ್ನು ಕೊಟ್ಟಿದೆ ಹಾಗಾಗಿ ಈಶ್ವರಪ್ಪನವರಿಗೆ ಬಚಾವ್ ಆಗುವ ಯಾವ ಸಾಧ್ಯತೆಯೂ ಇಲ್ಲ ಈಗ ಆ್ಯಕ್ಚುಯಲ್ ಆಗಿ ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಬಟ್ ಇವತ್ತು ಬೆಳಗ್ಗೆ ಅವರು ಈಶ್ವರಪ್ಪನವರು ಮಾತನಾಡಿದಾಗಲೂ ಕೂಡ ರಾಜೀನಾಮೆ ಕೊಡೋ ಇಂಗಿತವನ್ನು ವ್ಯಕ್ತಪಡಿಸಿರಲಿಲ್ಲ ಅವರು